ಕಾರ್ಮಿಕರ ನೋವುಗಳಿಗೆ ಸ್ಪಂದಿಸುತ್ತಿರುವ ಟ್ರಸ್ಟ್ ಒಂದರ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಶ್ರೀಗರಿ ಸುದ್ದಿವಾಹಿನಿಯು ಸ್ಥಳದಲ್ಲಿ ಇದ್ದು ಸಂಪೂರ್ಣ ವಿವರವನ್ನು ತಮ್ಮ ಮುಂದಿರಿಸಿದ್ದಾರೆ. ವಂದನೆಗಳೊಂದಿಗೆ ಪುರುಷೋತ್ತಮ ಉಡುಪಿ. ವೀಕ್ಷಕರೇ, ನಾನೀಗ ಅಮಸ್ವೈಲ್ನ ಕೆಳಹಾರಕಲ್ಲು ಸಮೀಪದಲ್ಲಿದ್ದೇನೆ. ಇಲ್ಲೊಂದು ಹೋಟೆಲ್ ಕಾರ್ಮಿಕ ಕುಟುಂಬದ ಮಕ್ಕಳು ಬಹಳಷ್ಟು ಕಷ್ಟವಾಗಿರ್ತಾರೆ. ಆ ವಿಚಾರವನ್ನು ನಮ್ಮ ಕುಂದಾಪುರ ಭಾಗದ ಹೋಟೆಲ್ ಉದ್ಯಮಿಯಾದಂತಹ ಶ್ರೀಯುತ ಸುಕುಮಾರ್ ಶೆಟ್ಟಿ ಅವರು ನಮ್ಮ ಗಮನಕ್ಕೆ ತಂದಾಗ ನಾವು ಇಲ್ಲಿನ ಒಂದು ಹೆಸರಾಂತ ಟ್ರಸ್ಟ್ನ ಗಮನಕ್ಕೆ ತಂದಿರ್ತೇವೆ. ಆ ಟ್ರಸ್ಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎನ್ನುವುದರ ಬಗ್ಗೆ ಅವರಲ್ಲಿಯೇ ಕೇಳಿ ತಿಳ್ಕೊಳ್ಳಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವರ ಬಳಿಯಲ್ಲಿ ಇವರ ಮನೆಯ ಮಕ್ಕಳಿಗಿರುವ ಸಮಸ್ಯೆಯನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಈಗ ಈ ಮಗುನ ನೀವು ಎಷ್ಟು ವರ್ಷದಿಂದ ಈ ತರ ನೋವನ್ನ ನೋಡ್ತಾ ಇದ್ದೀರಾ ನೀವು? ಮಗುವಿಗೆ 13 ವರ್ಷದಿಂದ ಅವನ ನೋವು ನೋಡ್ತಾ ಇದ್ದೀನಿ. 13 ವರ್ಷದಿಂದ ಇದೇ ತರ ಇದ್ದಾರೆ. ಎಲ್ಲ ಆಸ್ಪತ್ರೆ ತೋರಿಸಿದ್ದೀರಾ? ಎಲ್ಲ ಆಸ್ಪತ್ರೆ ತೋರಿಸಿದ್ದೀನಿ. ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಾ? ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಾ? ಅದಕ್ಕೆ ಬರುವಂತ ಸಹಾಯಧನಗಳು ಬರ್ತಾ ಇದೆಯಾ? ಹಾಗೆ ಅವರ ತಂದೆಯವರ ಹತ್ರ ಕೂಡ ಕೇಳ್ತೀನಿ. ಸರ್ ಹೇಳಿ ಸರ್, ನಿಮಗೆ ಈ ಮಕ್ಕಳು ಎಷ್ಟು ವರ್ಷದಿಂದ ನೀವು ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ? ದೊಡ್ಡವನಿಗೆ 13 ವರ್ಷದಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೆ. ಟ್ರಸ್ಟ್ನ ಸಿಬ್ಬಂದಿಗಳು ಕೂಡ ಇಲ್ಲ ಇರ್ತಾರೆ, ಅವರೊಂದಿಗೆ ಕೂಡ ಮಾತಾಡ್ತಾ ಇದ್ದೇನೆ. ಸರ್ ನಮಸ್ತೆ. ನಿಮ್ಮ ಟ್ರಸ್ಟ್ ಎಲ್ಲಿಯದು, ಇಲ್ಲಿ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸುತ್ತದೆ? ಇದು ಬೆಂಗಳೂರಲ್ಲಿ ಇದೆ ಇದರ ಟ್ರಸ್ಟ್. ಇಲ್ಲಿ ಇವಾಗ ನಮ್ಗೆ ಏನ್ ಹೇಳಿದ್ರ ಅಂತ ಹೇಳಿದ್ರೆ, ನಮ್ಗೆ ಮತ್ತೆ ನಮ್ಮ ಮೇಡಮ್ ಅವರಿಗೆ ಇಲ್ಲಿರುವಂತಹ ಕಷ್ಟಗಳು ಏನಿದೆ ಅಂತೇಳಿ ನೇರವಾಗಿ ನಮ್ಗೆ ಒಂದು ಸಂಪರ್ಕ ಮಾಡಿ ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಆ ಒಂದು ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ನಮ್ಮ ಮೂಲ ಉದ್ದೇಶ ಹೋಟೆಲ್ ಕಾರ್ಮಿಕರ ಕುಟುಂಬಕ್ಕೆ ಏನು ಸಮಸ್ಯೆ ಆಗಿದೆ ಅದನ್ನ ನೇರವಾಗಿ ಬಂದು ಅವರ ಮನದಾಳದ ಮಾತನ್ನ ಕೇಳಿ ನಮ್ಮ ಟ್ರಸ್ಟಿಗೆ ತಿಳಿಸುವಂತ ಜವಾಬ್ದಾರಿ ನಮ್ಗಿದೆ. ಖಂಡಿತ ಸರ್, ನೀವು ಹೇಳ್ತಿರೋ ಮಾತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸುದ್ದಿವಾಹಿನಿಯಲ್ಲಿ ಈಗಾಗಲೇ 2-3 ಸುದ್ದಿಗಳನ್ನ ನಾವು ನಿಮ್ಮ ಸುದ್ದಿಯನ್ನು ನೋಡಿರ್ತೇವೆ, ಹಾಗೂ ಕೆಲವೊಂದು ವಿಚಾರವನ್ನು ತಿಳ್ಕೊಂಡಿರ್ತೇವೆ. ನೀವು ಇಲ್ಲಿ ಬಂದಿರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವರಿರುವಂತಹ ನೋವನ್ನ ನೇರವಾಗಿ ನೀವು ದಾನಿಗಳ ಮುಂದಿಡುವಂತದ್ದು ನಿಮ್ಮ ಸಂಸ್ಥೆಯ ಪರವಾಗಿ, ಆ ವಿಚಾರವನ್ನು ನೀವು ಪ್ರಥಮವಾಗಿ ಹೇಳ್ಕೊಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಇವತ್ತು ಬಂದಿರುವಂತಹ ವ್ಯಕ್ತಿ 4 ಜನ ಬಂದಿದ್ದಾರೆ, ಮಾತಾಡಿದ್ದಾರೆ, ಹೋಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಆಸೆಯ ಭರವಸೆಗಳು ಅವರಲ್ಲಿ ಬರ್ತದೆ. ನೀವು ಯಾವುದೇ ತರಹದ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಅವರ ಬಳಿಯಲ್ಲಿ ನೀವು ಈಗ ಬಂದದ್ದು, ನೀವು ಅವರ ಸ್ಥಿತಿಗತಿಯನ್ನು ತಿಳಿಸುವ ಕಾರ್ಯವನ್ನು ನೀವು ಮಾಡ್ತಿದ್ರೆ ಬಹಳ ಹೆಮ್ಮೆಯ ಕೆಲಸ. ಆದ್ರೆ ಈಗಾಗಲೇ ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಯಾರಿಗಾದರೂ ಸಹಾಯ ಪಡೆದಿದ್ದಾರಾ? ನಾವ್ ಇವಾಗಲೇ ತುಂಬಾ ಜನಕ್ಕೆ ಸಹಾಯ ಕೊಟ್ಟಿದ್ದೇವೆ. ಅದನ್ನ ಮುಂದಿನ ದಿನದಲ್ಲಿ ನಮ್ಮ ಆಪ್ ಮುಖಾಂತರವೇ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಟ್ರಸ್ಟಿನ ವ್ಯಾಪ್ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ನಾವು ಅದನ್ನೆಲ್ಲ ಈಗ ಬಹಿರಂಗವಾಗಿ ಹೇಳುದು ಸರಿ ಆಗುದಿಲ್ಲ. ಯಾಕಂದ್ರೆ ನಮ್ಮವರು ಇನ್ನು ತುಂಬಾ ಜನ ಬರ್ಲಿಕ್ಕಿದ್ದಾರೆ, ಅವರಾಗಿ ಖುದ್ದಾಗಿ ಇಂಥ ಸಮಸ್ಯೆ ಇರುವಂತಹ ಕುಟುಂಬಕ್ಕೆ ನೇರವಾಗಿ ಭೇಟಿ ಕೊಡ್ತಾರೆ. ತದನಂತರ ನಿಮ್ಮ ಸುದ್ದಿವಾಹಿನಿಯಲ್ಲಿ ನೀವು ಕೂಡ ಪ್ರಸಾರ ಮಾಡಬಹುದು. ಮತ್ತೆ ನಿಮ್ಮ ಸುದ್ದಿವಾಹಿನಿಗೆ ನಮ್ಮ ಟ್ರಸ್ಟ್ ಮೂಲಕ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಬೆನ್ನೆಲುಬಾಗಿ ನಮ್ಗೆಲ್ಲದಕ್ಕೂ ಸಹಕರಿಸಿದಂತ ನಿಮ್ಮ ಈ ಒಂದು ಸುದ್ದಿವಾಹಿನಿಗೆ ಆ ದೇವರು ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ. ನಿಮ್ಮ ಸುದ್ದಿವಾಹಿನಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ಲಿ. ಇಂಥ ಸಾಮಾಜಿಕ ಕಳಕಳೆ ನಿಮ್ಮಲ್ಲಿ ಯಾವತ್ತೂ ಇರಲಿ. ಹಾಗೆ ಅದೆಷ್ಟೋ ಕುಟುಂಬದವರು ನಮ್ಮ ಕುಂದಾಪುರ ವ್ಯಾಪ್ತಿಯಲ್ಲಿ ಕಷ್ಟದಲ್ಲಿದ್ದಾರೆ. ನಿಮ್ಮ ಸುದ್ದಿವಾಹಿನಿ ಮುಖಾಂತರವಾಗಿ ಎಲ್ಲರಿಗೂ ಒಂದು ಚೈತನ್ಯ ಚುಲುಮೆಯಾಗಿ ಹರಿಯಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಹಾಗೆ ಈ ಒಂದು ವಿಭಾಗಕ್ಕೆ ನಮ್ಮನ್ನು ಕರೆದುಕೊಂಡು ಬಂದ ಹಾಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ಸುಕುಮಾರ್ ಶೆಟ್ಟರ್ ಅವರಿದ್ದಾರೆ. ಅವರನ್ನು ಸರಿ, ಅದಕ್ಕೂ ಈ ಕುಟುಂಬದವರಿಗೆ ತಮಗೆ ಎಷ್ಟು ದಿನಗಳಿಂದ ಪರಿಚಯ ಇದ್ರು? ನಮಸ್ತೆ. ನಂಗೆ ಅವರು ಕೆಲವು ಸಮಯಗಳಿಂದ ನಂಗೆ ಅವ್ರ ಪರಿಚಯ ಇತ್ತು. ಯಾಕಂದ್ರೆ ಇಂಥ ಒಂದು ಕಷ್ಟದಲ್ಲಿ ನನ್ಕಲ್ಲ ಒಂದು 2-3 ಸಾರಿ ಅವರು ವಿಷಯ ಹೇಳಿದ್ರು. ಆ ಸಮಯದಲ್ಲಿ ನಂಗೆ ಇದೊಂದು ಟ್ರಸ್ಟ್ ನ ಒಂದು ಸಂಪರ್ಕ ಸಿಕ್ಕಿತ್ತು. ಯಾಕಂದ್ರೆ ಈ ಟ್ರಸ್ಟ್ ಮುಖಾಂತರ ಅವ್ರಿಗೆ ಏನಾದರೂ ಒಂದು ಸಹಾಯ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾನು ಇವರಿಗೆ ಈ ವಿಷಯವನ್ನು ಮುಟ್ಟಿಸಿ ಇವತ್ತು ಈ ಸ್ಥಳಕ್ಕೆ ಅವ್ರನ್ನ ಭೇಟಿ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಅವರಿಗೆ ಏನಾದರೂ ಈ ಟ್ರಸ್ಟಿಂದ ಸಹಾಯ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾನು ಅವ್ರನ್ನ ಇಲ್ಲಿಗೆ ಒಂದು ಆಹ್ವಾನ ಕೊಟ್ಟಿದ್ದು. ಧನ್ಯವಾದಗಳು ಸರ್. ಹಾಗೆ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅನ್ನೋದು ಕೂಡ ಶ್ರೀಗರಿ ಸುದ್ದಿವಾಹಿನಿಯ ಅಪೇಕ್ಷೆಯಾಗಿರುತ್ತದೆ. ವಂದನೆಗಳೊಂದಿಗೆ ಪುರುಷೋತ್ತಮ ಪೂಜಾರಿಯವರು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.